ನಮಸ್ಕಾರ ಸ್ನೇಹಿತರೆ, ನೀವೆಲ್ಲ ತಮ್ಮನೇಲ್ ನೋಡಿ ಆಲ್ರೆಡಿ ನನಗೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಮೆಸೇಜ್ ಮಾಡ್ತಿದ್ರ, ಬ್ರೋ ನಿಜ ಹೇಳಿ ಬ್ರೋ, ಸುಮ್ನೆ ಸುಳ್ಳು ಹೇಳ್ಬೇಡ್ರಿ, ಬೇರೆಯವರೆಲ್ಲ ಹೇಳ್ದಂಗೆ ಸುಮ್ನೆ ಸುಳ್ಳು ಹೇಳ್ಕೊಂಡು ಅಡ್ಡಾಡ್ಬೇಡಿ ಬ್ರೋ, ಸುಮ್ನೆ ಸುಳ್ಳು ಹೇಳ್ಕೋಬೇಡ್ರಿ, ಸೊ ನಿಜ ಹೇಳ್ರಿ. ನೀವು ವಿಡಿಯೋ ಹಾಕ್ತಿರೋ, ನಾವಂತೂ ಅಡಿಟ್ ಆಗ್ಬಿಟ್ಟಿವಿ ವಿಡಿಯೋಗಳಿಗೆ, ಡೈಲಿ 8 ಗಂಟೆಗೆ ಸಾಯಂಕಾಲ 5 ಗಂಟೆಗೆ ಕಾಯ್ಕೊಂಡಿರ್ತೀವಿ ಬ್ರೋ, ದಯವಿಟ್ಟು ವಿಡಿಯೋ ಹಾಕಿ ಅಂತಂದೆಲ್ಲ ಕೇಳ್ತಿದ್ದೀರಾ. ಸೊ ನಿಜವಾಗ್ಲೂ ಇದಕ್ಕೆ ನನ್ಗೆ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ನಾಳೆಯಿಂದ ನಿಜವಾಗ್ಲೂ ವಿಡಿಯೋ ಬರಲ್ಲ ಸ್ನೇಹಿತರೆ. ಸೊ ಯಾಕೆ ಅಂತಂದು ಹೇಳ್ತೀನಿ. ಸೊ ಹೇಳಕ್ಕಿನ ಮುಂಚೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಏನಂದ್ರೆ ಗುರು, ನೀವೇನ್ ಇವಾಗ 5 ನಿಮಿಷ ಕುತ್ಕೊಂಡು ವಿಡಿಯೋ ನೋಡ್ತೀರಾ? ಒಬ್ಬೊಬ್ರಂತೂ ನೋಡೋದೇ ಇಲ್ಲ ಬಿಡಿ, ನಾನಂತೂ ನಿಜವಾಗ್ಲೂ ಹೇಳ್ತೀನಿ. ಸೊ ಆನ್ ಮಾಡಿ ಹಂಗೆ ಲೈಕ್ ಅಂತೂ ಹೊಡಿತಿರಂಗ ಗೊತ್ತಿಲ್ಲ, ಹಂಗೆ ಆನ್ ಮಾಡಿ ಏನು ಬಿಡೋಗ್ರು ಅಂತ ಹೋಗ್ಬಿಡ್ತೀರಾ. ಸೊ 5 ನಿಮಿಷ ನೀವೇನು ವಿಡಿಯೋ ನೀವು ನೋಡ್ತೀರಾ ಸ್ಕ್ರೀನ್ ಮೇಲೆ, ಅದರಿಂದ ನಮ್ಮ ಯೂಟ್ಯೂಬರ್ಸ್ ಇಂದು ಯಾರೇ ಯೂಟ್ಯೂಬರ್ಸ್ ಆಗಲಿ 5 ಗಂಟೆ ಪರಿಶ್ರಮ ಇರುತ್ತೆ ಗುರು. ಸೊ ನಂದಂತೂ ತುಂಬ ಹಾರ್ಡ್ ವರ್ಕ್ ಮಾಡಿ ವಿಡಿಯೋ ಅಂತೂ ಮಾಡ್ತಿದ್ದೆ, ಇಷ್ಟು ದಿನ ಅಂತೂ ಮಾಡ್ತಿದ್ದೆ. ಸೊ ಈ ವಿಡಿಯೋ ಕೂಡ ಹಾರ್ಡ್ ವರ್ಕ್ ಮಾಡೇ ಮಾಡ್ತಿರೋದು. ಸೊ ಯಾರೇ ಯೂಟ್ಯೂಬರ್ಸ್ ಆಗಲಿ ಸುಮ್ಮನೆ ಒಂದು ಏನೇನೋ ಎಲ್ಲ ಹೇಳೋಕ್ಕೋಗಲ್ಲ. ಸೊ ಎಲ್ಲ ಅದನ್ನೆಲ್ಲ ಇನ್ಫಾರ್ಮೇಶನ್ನ ಕಲೆಕ್ಟ್ ಮಾಡಬೇಕಾಗುತ್ತೆ, ಮತ್ತೆ ಆ ಒಂದು ವಿಡಿಯೋಗೆ ಏನು ಹೇಳಬೇಕು, ಏನು ಅದು ಯಾತದ್ದು, ಆಮೇಲಿಂದ ಲೈಟಿಂಗ್ಸು, ಆಮೇಲಿಂದ ಸ್ಕ್ರೀನು, ಆ ಇಂಟರ್ನೆಟ್ಟು, ಆಮೇಲೆ ಫೋನಲ್ಲಿ ಸ್ಟೋರೇಜ್ ಇರಲ್ಲ ಅವರು. ಸೊ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಮಧ್ಯದಲ್ಲಿ ನಮ್ಮ ವಿಡಿಯೋಗಳು ಬರ್ತಿದ್ದಾವೆ ಅಂದರೆ ಅದು ದೊಡ್ಡ ಸಾಧನೆ ಗುರು. ಯಾಕೆಂದರೆ ನಿಜವಾಗ್ಲೂ ಸೊ ಫೋನ್ಗಳು ನೆಟ್ವರ್ಕ್ ಸಪೋರ್ಟ್ ಆಗ್ತಿಲ್ಲ ನಮ್ಮ ಅವ್ವ, ಆಮೇಲೆ ಯಾರೇ ಯೂಟ್ಯೂಬರ್ಸ್ ಆಗಲಿ. ಸೊ ಇಂಥವೆಲ್ಲ ಪ್ರಾಬ್ಲಮ್ಸು ನಾನಂತಲೇ ಅಲ್ಲ, ಎಲ್ಲ ಯೂಟ್ಯೂಬರ್ಸ್ ಕೂಡ ಫೇಸ್ ಮಾಡಿರ್ತಾರೆ. ಸೊ ಫೋನ್ ಇರಲ್ಲ, ಫೋನ್ ಇದ್ರೂ ಕೂಡ ಕ್ಯಾಮ್ರಾ ಚೆನ್ನಾಗಿ ವರ್ಕ್ ಆಗ್ತಿರಲ್ಲ, ಎಲ್ಲ ವರ್ಕ್ ಆದರೂ ಕೂಡ ಸ್ಟೋರೇಜ್ ಇರಲ್ಲ. ಇದೊಂದು ದೊಡ್ಡ ಪ್ರಾಬ್ಲಮ್ಮು, ಎಲ್ಲ ಯೂಟ್ಯೂಬರ್ಸಿಗೂ ಇದೊಂದು ಪ್ರಾಬ್ಲಮ್ ಇದ್ದಿದ್ದೆಯಾ. ಸೊ ಸ್ಟೋರೇಜು ಸ್ಟೋರೇಜು ಸ್ಟೋರೇಜು. ಸೊ ಇರೋ ಕಡಿಮೆ ಸ್ಟೋರೇಜಲ್ಲಿ ಹೆಂಗೆಂಗೋ ಮೇಂಟೈನ್ ಮಾಡ್ಕೊಂಡು ವಿಡಿಯೋ ಮಾಡ್ತಿರ್ತೀವಿ. ಅದಾದಮೇಲೆ ಇಂಟರ್ನೆಟ್ ಗುರು, ನಾವು ಏನಾದರೂ ಮಾಡಿ ಒಳ್ಳೆ ಕ್ವಾಲಿಟಿಯಲ್ಲಿ ವಿಡಿಯೋ ಹಾಕ್ಬೇಕಂತಂದು ಸೊ 1000 ATPಗೆಲ್ಲ ಇಟ್ಟು ಸೇವ್ ಮಾಡಿರ್ತೀವಿ. ಸೊ ಅವೆಲ್ಲ 700 800 1 GB ಒಂದೊಂದು ವಿಡಿಯೋ ಅಂತೂ 2 GBಗಟ್ಟಲೆ ಹೋಗಿರ್ತವೆ. ಸೊ ಅಷ್ಟು ನೆಟ್ ನಾವು ಎಕ್ಸ್ಟ್ರಾ ನೆಟ್ ಎಲ್ಲ ಹಾಕ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ತಿರ್ತೀವಿ. ಬಟ್ ಇಷ್ಟೆಲ್ಲ ಮಾಡಿದ್ರು ಕೂಡ ನಮ್ಮ ಯೂಟ್ಯೂಬರ್ಸ್, ಅದ್ರಾಗೂ ನಮ್ಮ ಬಸ್ಸಿಡ್ ಯೂಟ್ಯೂಬರ್ಸಿಗೆ ನೋ ಸಪೋರ್ಟ್ ಗುರು. ಯಾರು ಸಪೋರ್ಟ್ ಮಾಡೋದು ನಮ್ಮ ಕನ್ನಡ ಯೂಟ್ಯೂಬರ್ಸಿಗೆ ಸಪೋರ್ಟ್ ಮಾಡ್ರಿ ಅಂತ ನಾವು ಎಷ್ಟು ಹೇಳಿರೋ, ನೋ ಕಮೆಂಟ್ಸ್, ಏನು ಸಪೋರ್ಟ್ ಮಾಡಲ್ಲ. ನಾನು ಕರೆಕ್ಟಾಗಿ ಬೆಳಗ್ಗೆ 8 ಗಂಟೆಗೆ ವಿಡಿಯೋ ಹಾಕಿನಿ ಅಂದರೆ ನಂದು ಕೂಡ ತಪ್ಪಿದೆ. ಏನಂದರೆ ನನಗೆ ಆಲ್ಮೋಸ್ಟ್ ಆಲ್ ಟೈಮ್ ಆಗ್ತಿಲ್ಲ ಗುರು, ಇತ್ತೀಚೆಗಂತೂ ಟೈಮೇ ಆಗ್ತಿಲ್ಲ. ಯಾಕೆಂದರೆ ಸ್ವಲ್ಪ ಕೆಲಸ ಜಾಸ್ತಿ ಆಗಿದೆ, ಅದಕ್ಕಾಗಿನೇ ಟೈಮ್ ಆಗ್ತಿಲ್ಲ. ಸೊ ಆ ಟೈಮಿಂಗ್ಸ್ ಮಧ್ಯದಲ್ಲೂ ಕೂಡ ನಾನು ವಿಡಿಯೋಸ್ ಮಾಡ್ತಾ ಇದ್ದೆ. ಸೊ ನಿನ್ನೆ ಸಾಯಂಕಾಲ ವಿಡಿಯೋ ನಂದು ಎಷ್ಟು ಗಂಟೆಗೆ ಬಂದಿತ್ತು ಅಂತ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಸೊ 5:30ಗೆ ಹಾಕಿನಿ, 5 ಗಂಟೆಗೆ ಹಾಕೋ ವಿಡಿಯೋ 5:30ಗೆ ಬಂದಿತ್ತು. ಯಾಕೆ ಏನು ಅಂತಂದ್ರೆ ಗುರು, ಯಾಕೆ ಏನು ಅಂತ ಸುಮ್ಮನೆ ರೀಸನ್ಸ್ ಹೇಳಕ್ ಹೋಗಲ್ಲ. ನಾನು ಡೈಲಿ ನಂದು ಒಂಚೂರು ತಪ್ಪೈತೆ, ತಪ್ಪು ಅಂತ ಹೇಳಕ್ಕಾಗಲ್ಲ. ಏನಂದ್ರೆ ಅದು ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಗುರು, ನನಗೆ ಟೈಮಿಂಗ್ಸ್ ಅಂತೂ ಆಗ್ತಾ ಇಲ್ಲ. ಅದ್ರ ಮಧ್ಯದಲ್ಲಿ ವಿಡಿಯೋ ಹಾಕ್ತಾ ಇದ್ದೀನಿ, ಬಟ್ ನಾನು ಹೇಳಿರೋ ಪ್ರಕಾರ ಬೆಳಿಗ್ಗೆ 8 ಗಂಟೆಗೊಂದು ಸಂಜೆ 5 ಗಂಟೆಗೊಂದು ಬರಬೇಕು. ಬಟ್ ನಾನು ಕರೆಕ್ಟಾಗಿ ಒಂದು 15 ದಿನ ತಿಂಗಳಂತೂ ಹಾಕೊಂಬಂದೆ. ಸ್ವಲ್ಪ ರೀಸೆಂಟಾಗಿ ಒಂದು ವಾರ, ಒಂದು 7-8 ದಿನದಿಂದ ಸ್ವಲ್ಪ ವಿಡಿಯೋಸು ಡಿಲೇ ಆಗ್ತಿದ್ದಾವೆ ಅಂತಂದು ಭಾಳ ಜನದ್ದು ಕಮೆಂಟ್ಸ್ ನೋಡಿದೆ. ಗುರು ಏನು ಗುರು 8 ಗಂಟೆಗೆ ವಿಡಿಯೋ ಹಾಕ್ತೀನಿ ಅಂತ ಹೇಳಿದೆಯಾ, ಎಲ್ಲಿ 8:10ಕ್ಕೆ ಹಾಕ್ತೀಯ, 8:30ಗೆ ಹಾಕ್ತೀಯ, ಒಂದೊಂದು ದಿನ ಅಂತೂ 8:30ಗೆ ಹಾಕ್ತೀಯ, ಇದೇನು ಟೈಮಿಂಗ್ಸಾ ಏನು ಅಂತಂದು ಭಾಳ ಜನ ಎಲ್ಲ ಕಮೆಂಟ್ ಹಾಕ್ತಾ ಇದ್ದೀರಾ. ಆಮೇಲೆ ಸಂಜೆ 5 ಗಂಟೆ ವಿಡಿಯೋ 5 ಗಂಟೆಗೆ ಹಾಕ್ತೀನಿ ಅಂದು 5:30ಗೆ ಹಾಕ್ತೀಯ, 5:30ಗೆ ಅಂತೂ ಹಾಕ್ಯ ನಿನ್ನೆ ಅಂತಂದು. ಸೊ ಭಾಳ ಜನ ಎಲ್ಲ ನನಗೆ ಟೈಮಿಂಗ್ಸ್ ಬಗ್ಗೆ ಎಲ್ಲ ಕೇಳ್ತಿದ್ರು. ಅದೆಲ್ಲ ಏನಂದ್ರೆ ಅದಕ್ಕೆ ರೀಸನ್ ಸುಮ್ಮನೆ ಹೇಳಕ್ ಹೋಗಲ್ಲ, ಸ್ವಲ್ಪ ಟೈಮಿಂಗ್ಸ್ ಇಂದು ಸ್ವಲ್ಪ ವ್ಯತ್ಯಾಸ ಆಗ್ಬೋದು, ಆದ್ರೂ ಕೂಡ ನಾನು ಟೈಮಿಂಗ್ಸ್ ಮೇಂಟೈನ್ ಮಾಡಿ ವಿಡಿಯೋ ಹಾಕ್ತಾ ಇದ್ದೀನಿ. ಸೊ ಆದ್ರೂ ಕೂಡ ಏನು ಸಪೋರ್ಟ್ ಇಲ್ಲ ಗುರು. ಸಪೋರ್ಟ್ ಅಂದ್ರೆ ಏನು, ನೀವು ವಿಡಿಯೋ ಅಂತೂ ನೋಡ್ತೀರಾ, ನೋಡೋದ್ರಾಗೇನಿಲ್ಲ, ಎಷ್ಟು ಜನ ನೋಡ್ತೀರಾ ಗೊತ್ತಾ, 1K ವ್ಯೂಸ್ ಬರಲ್ಲ ಗುರು ನಮ್ಮ ವಿಡಿಯೋಸ್ಗೆ. ಸೊ ಅಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿ ನಾವು ಇವಾಗೇನು ನೀವು ಸ್ಕ್ರೀನ್ ಮೇಲೆ 5 ನಿಮಿಷ ಸುಮ್ಮನೆ ನೋಡಿ ಹೋಗ್ಬಿಡ್ತೀರಾ, ನೀವು ಅಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ ಗುರು. ಸೊ 5 ಗಂಟೆ ಯಾಕಾಗುತ್ತೆ ಅಂತಂದು ಹೇಳಿದೆ ಅಂದರೆ ಆ ಮ್ಯಾಪ್ ಮೋಡ್ ವಿಡಿಯೋನ ಅನ್ಕೊಳ್ರಪ್ಪ, ಒಂದು ಆ ಮ್ಯಾಪ್ ಮೋಡ್ ವಿಡಿಯೋ ನಾವು ರೆಡಿ ಮಾಡಬೇಕು, ಅದನ್ನು ಫಸ್ಟ್ ನಾನು ಡ್ರೈವ್ ಮಾಡಬೇಕು, ಫಸ್ಟ್ ಅದು ವರ್ಕ್ ಆಗುತ್ತೆ ಹೆಂಗಂತ ನೋಡಬೇಕು. ಸೊ ವರ್ಕ್ ಆಗುತ್ತೆ ಹಂಗಂತ ನೋಡಿ ನಾನು ಡ್ರೈವ್ ಮಾಡಿ ಅದು ನಾನು ಟ್ರೈ ಮಾಡಿ ನಾನು ನಿಮಗೆ ನಿಜ ಹೇಳೋದನ್ನ ನಾನು ಟ್ರೈ ಮಾಡಿದ್ದೀನಿ ಗುರು. ಇದುವರೆಗೂ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಆಗಿರೋವಂಥ ಯಾವುದೇ ವಿಡಿಯೋ ಆಗಲಿ 450 ಸಮ್ಥಿಂಗ್ ವಿಡಿಯೋಸ್ ಇದ್ದಾವೆ, ಅದೆಷ್ಟಿದಾವೆ ಅಂತ ಹೇಳಕ್ ಹೋಗಲ್ಲ. ಸೊ ಅಷ್ಟು ವಿಡಿಯೋಸಲ್ಲಿ ಒಂದೇ ಒಂದು ಸಿಂಗಲ್ ವಿಡಿಯೋ ಯಾವ್ದಾರ ನಿಮಗೆ ಫೇಕ್ ವಿಡಿಯೋ ಅನ್ಸಿದ್ರೆ ನನಗೆ ಕಮೆಂಟ್ ಹಾಕ್ರಪ್ಪ,
ಒಂದೇ ಒಂದು ಫೇಕ್ ವಿಡಿಯೋ ಇಲ್ಲ. ನೀವು ಏನಂದ್ರೆ ನೀವು V3.6 ಮಾಡಿದ್ದ V3.7 ಐತಿ ತಿಳ್ಕಂತೀರ, ಅದಕ್ಕಾಗಿನೇ ನೀವೇ ನಿಮಗ್ ನೀವೇ ತಪ್ಪು ತಿಳ್ಕಂತೀರ ಹೊರತು ನಾನು ಯಾವುದೇ ಒಂದೇ ಒಂದು ಸಿಂಗಲ್ ತಪ್ಪು ಹೇಳಿಲ್ಲ, ಒಂದೇ ಒಂದು ಸುಳ್ಳು ಹೇಳಿಲ್ಲ, ಯಾವುದೇ ರೀತಿ ಫೇಕ್ ಹಾಕಿಲ್ಲ. ನಿಮಗೆ ಎಲ್ಲ ಬೇರೆ ಚಾನಲಲ್ಲೆಲ್ಲ ನೋಡಿರ್ತೀರ ಯೂರೋ ಟ್ರಕ್ ಸಿಮ್ಯುಲೇಟರ್ ಈಟಿಯಷ್ಟು ಗೇಮಿನ ತಮ್ಮನೆಲ್ಲ ಫೋಟೋ ತಕ್ಕಂಬಂದು ಬಸ್ಸಿಡಿಗೆ ತಮ್ಮನೆಲ್ಲ ಹಾಕಿರಿ, ಯಾವ ಒಂದು ಗುರು ಒತ್ತಲ್ಲ, ಎಲ್ಲರೂ ಕ್ಲಿಕ್ ಬ್ಯಾಕ್ ಮಾಡೋದಾದ್ರೆ ನಿಜ ನಿಜ ಹೇಳನಿಗೆ ಬೆಲೆ ಇಲ್ದಂಗೆ ಆಗಲ್ವಾ ಗುರು. ಸೊ ಆದರೂ ಕೂಡ ನಾನು ಯಾವ ಏನಾರ ಮಾಡ್ಕೊಳ್ಳಿ ಅಂತಂದು, ಸೊ ಯಾರು ಏನೇ ಮಾಡ್ಕೊಳ್ಳಿ ನಾವಂತೂ ಚೆನ್ನಾಗಿದ್ರೆ ಸಾಕು, ನಮ್ಮ ಚಾನಲ್ಲು ಯಾರೇನಾರ ಆಗಲಿ ಗುರು ಅದು ಅವ್ರಿಗೆ ಬಿಟ್ಟು ವಿಚಾರಗಳು. ಸೊ ನಮಗೇನಾಗೋಣ ಅಂತಂದು, ಸೊ ನಾನಂತೂ ನಿಜ ಹೇಳೋಕ್ಕೆ ಟ್ರೈ ಮಾಡ್ತೀನಿ, ಯಾವುದೇ ಫೇಕ್ ವಿಡಿಯೋಸ್ ಅಂತೂ ಮಾಡೋಕೆ ಹೋಗ್ತಿಲ್ಲ. ಸೊ ಆದರೂ ಕೂಡ ನಮ್ಮ ಕನ್ನಡ ಯೂಟ್ಯೂಬರ್ಸ್ಗೆ ನಮ್ಮ ಕನ್ನಡಿಗರು ಯಾಕೆ ಸಪೋರ್ಟ್ ಮಾಡೋಲ್ಲ ಗೊತ್ತಿಲ್ಲ. ಸೊ ಆದರೂ ನಾನು ಯಾವುದೇ ರೀತಿ ನಿಜವಾಗ್ಲೂ ಸುಳ್ಳು ಹೇಳಕ್ ಹೋಗಿಲ್ಲ ಗುರು, ಎಲ್ಲ ರಿಯಲ್ ವಿಡಿಯೋಸೇ ಕೊಟ್ಕೊಂಬಂದಿದ್ದೀನಿ. ಸೊ ಆದರೂ ವಿಡಿಯೋ ಅಂತೂ ನೋಡ್ತೀರಾ ಎಷ್ಟು ಜನ, ಒಂದು 700-800 ಜನ ನೋಡ್ತೀರಾ. ಸೊ ಉಳಿಕೆದಾರ ವಿಡಿಯೋ ನೋಡೋಲ್ಲ ವಿಡಿಯೋ ಗುರು, ನಿಜ ಹೇಳ್ತೀನಿ ವಿಡಿಯೋ ಎಷ್ಟು ಜನ 700 ಜನ ನೋಡ್ತೀರಾ ಅಂದರೆ ಲೈಕು ಬರೀ 50, 60, 70, 100 ಹೋಗೋದೇ ಇಲ್ಲ. ಸೊ ನೀವು 700 ಜನ ನೋಡಿದ್ರೆ ಅಂದರೆ 700 ಜನರು ಲೈಕ್ ಕೊಡ್ರಿ ಅಂತ ಕೇಳಲ್ಲ ಗುರು, ನೀವು ಲೈಕ್ ಕೊಡೋದೇ ಇಲ್ಲ, ನಿಜ ಹೇಳ್ತೀನಿ ಲೈಕೇ ಕೊಡಲ್ಲ ನೀವು. ಸೊ ಲೈಕ್ ಅಂತೂ ಮಾಡಿದರೆ ನಮಗೆ ಕೂಡ ಮೋಟಿವೇಶನ್ ಆಗದಂಗೆ ಆಗುತ್ತೆ ಯಾವ್ದಾದ್ರು ವಿಡಿಯೋ ಮಾಡೋದಕ್ಕೆ. ಸೊ ಈ ವಿಡಿಯೋ ಮಾಡಿದ ಕಾರಣನೇ ಅಷ್ಟು ನೀವು ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ, ಯಾಕೆ ವಿಡಿಯೋ ಆಗ್ತಿಲ್ಲ ಅಂತಂದು ನೀವೆಲ್ಲ ಕೇಳ್ತಿದ್ದೀರಾ. ಸೊ ನಿನ್ನೆ ಸಂಜೆ ವಿಡಿಯೋ ಲೇಟಾಗಿ ಬಂದಿದ್ದಕ್ಕೂ ಅದೇ ಕಾರಣ. ಸೊ ನಾನು ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿದೆ ವ್ಯೂಸೇ ಇಲ್ಲ, ಏನೂ ಮಾಡೋಕ್ಕಾಗಲ್ಲ, ನೀವು ವಿಡಿಯೋ ನೋಡ್ತಿಲ್ಲ, ಆದರೂ ನಾನು ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನೀವೆಲ್ಲ ಈಗಲೂ ಕೇಳ್ತೀರಾ ಗುರು ನಿನ್ನ ವಿಡಿಯೋ ಆಗ್ತೀಯೋ ಇಲ್ಲ ಗುರು, ನಾವಂತೂ ಅಡಿಕ್ಟ್ ಆಗಿಬಿಟ್ಟಿವಿ. ಸೊ ಪ್ಲೀಸ್ ಗುರು ದಯವಿಟ್ಟು ಬ್ರೋ ನಮಗೆ ವಿಡಿಯೋ ಮಾಡಿರಿ. ಸೊ ವಿಡಿಯೋ ಮಾಡಿಲ್ಲ ಅಂದರೆ ನಮಗೆ ಬಸ್ಸಿ ಯೂಟ್ಯೂಬರ್ ಸದ್ಯಕ್ಕೆ ಇವಾಗ ಯಾರೂ ಇಲ್ಲ, ಯಾರಾರ ಬೇರೆ ಇದ್ರೂ ಕೂಡ ಬರೀ ಫೇಕ್ ವಿಡಿಯೋಸ್ ಹಾಕ್ತಾರೆ, ಒಂದು ವರ್ಕ್ ಆಗಲ್ಲ. ನೀವು ಸದ್ಯಕ್ಕೆ ನಮಗೆ ವರ್ಕ್ ಆಗೋಂಥ ಮಾಹಿತಿ ಕೊಟ್ಟು ಒಳ್ಳೆ ಮಾಹಿತಿ ಕೊಡ್ತಿದ್ದೀರಾ. ಸೊ ಬ್ರೋ ದಯವಿಟ್ಟು ವಿಡಿಯೋ ಮಾಡಿರಿ ಅಂತಂದು ಕೇಳೋಂತಿರ್ತಾರೆ. ಇನ್ನೂ ಕೆಲವೊಬ್ಬ ಇರ್ತಾರೆ ಗುರು, ಏ ಹೋಗ ಗುರು ನೀನು ಯಾವ ನೀನ್ ಏ ಹೋದ್ರೆ ಇನ್ನೂ ಚೆನ್ನಾಗತ್ತೆ ಹೋಗ ಗುರು. ಸೊ ಕಿಸಿತಾರೆ ಗುರು ಎಷ್ಟೋ ಜನಕ್ಕೆ ಹೊಟ್ಟೆಗೆ ವಿಡಿಯೋ ಮಾಡೋದು ಇಷ್ಟಿಲ್ಲ. ಸೊ ಏನಂದ್ರೆ ನಿಮಗೆ ಫೈನಲ್ ಡಿಸಿಷನ್ ಹೇಳ್ಬಿಡ್ತೀನಿ ಕೇಳ್ರಿ ಗುರು. ಫೈನಲ್ ಆಗಿ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ, ಏನಂದ್ರೆ ಡೈಲಿ ಬೆಳಿಗ್ಗೆ 8 ಗಂಟೆ ಸಂಜೆ 5 ಗಂಟೆ ವಿಡಿಯೋ ಹಾಕ್ತೀನಿ ಅಂತ ಹೇಳಿದ್ದಲ್ವಾ. ಸೊ ಅದರಲ್ಲಿ ನಾನು ಯಾವ್ದು ರೀತಿ ಫುಲ್ಲು ವಿಡಿಯೋ ಹಾಕೋದೆಲ್ಲ ಬಿಟ್ಟಿಲ್ಲ. ಸೊ ಸಾಯಂಕಾಲ 5 ಗಂಟೆ ವಿಡಿಯೋ ಏನಿದೆ, ಸೊ ಆ ಒಂದು ಸಾಯಂಕಾಲ 5 ಗಂಟೆಗೆ ಯಾವ್ದು ರೀತಿ ಇನ್ಮೇಲೆ ವಿಡಿಯೋ ಬರಲ್ಲ ಗುರು. ಸೊ ಯಾಕೆಂದ್ರೆ ನಿಮಗೆಲ್ಲರೂ ಗೊತ್ತಿರೋದೆ ವ್ಯೂಸ್ ಬರಲ್ಲ. ಸೊ ಅದಕ್ಕಾಗಿನೇ ದಿನಕ್ಕೆ ಡೈಲಿ ಒಂದೇ ವಿಡಿಯೋ ಬೆಳಿಗ್ಗೆ 8 ಗಂಟೆಗೆ ಕರೆಕ್ಟಾಗಿ ಬರುತ್ತಪ್ಪ. ಇಷ್ಟು ದಿನ ಏನು ಡಿಲೇ ಆಗ್ತಿತ್ತು, 8 ಗಂಟೆದು 8 ಖಾಲಿ ಬರೋದು, 8:10 ಬರೋದು, 8:05 ಬರೋದಲ್ಲ, ಆಗೋದೇ ಇಲ್ಲ. ಇನ್ನು ಮುಂದೆ ಕರೆಕ್ಟಾಗಿ 8 ಗಂಟೆಯಿಂದ 8:05 ಕರೆಕ್ಟಾಗಿ 8 ಗಂಟೆಗೆ ಹಾಕಕ್ಕೆ ಟ್ರೈ ಮಾಡ್ತೀನಿ. ಸೊ ಕರೆಕ್ಟ್ ಟೈಮಿಂಗ್ಸ್ಗೆ ಇನ್ಮೇಲೆ ಬೆಳಗ್ಗೆ 8 ಗಂಟೆಗೆ ಕರೆಕ್ಟಾಗಿ ವಿಡಿಯೋ ಬರುತ್ತೆ. ಎಲ್ಲರೂ ಸ್ಟೇ ಟ್ಯೂನ್ ಆಗಿರ್ಬೇಕು ಗುರು, ಯಾಕೆಂದರೆ ನೀವು ಭಾಳ ಜನ ಗುರು ವಿಡಿಯೋನೇ ಮಾಡಲ್ಲ ಇನ್ಮೇಲೆ ಅಂತಂದು ಅಂದ್ಕೊಂಡಿರ್ತೀರ. ಸೊ ಪೂರ್ತಿ ಸ್ಟಾಪ್ ಮಾಡೋಕೆ ಹೋಗಲ್ಲ. ಸೊ ಇರೋ ಟೈಮಲ್ಲೇ ನಾನು ಅದನ್ನ ಟೈಮಿಂಗ್ಸ್ ಎಲ್ಲ ಮೇಂಟೈನ್ ಮಾಡಿಕೊಂಡು ಸೊ ಡೈಲಿ ಒಂದೊಂದು ವಿಡಿಯೋ ರೆಡಿ ಮಾಡಿ ನಿಮಗೆ ಕರೆಕ್ಟಾಗಿ ಎಷ್ಟು ಇವಾಗ ಇಷ್ಟು ದಿನ ಏನು ಹಾಕಿದೆ ವಿಡಿಯೋ, ಸೊ ಅದಕ್ಕಿನ್ನೂ ಸ್ವಲ್ಪ ಚೇಂಜಸ್ ತರೋಕ್ಕೆ ಟ್ರೈ ಮಾಡ್ತೀನಿ, ಸ್ವಲ್ಪ ಎಲ್ಲ ಎಡಿಟಿಂಗು ಸ್ವಲ್ಪ ಎಲ್ಲ ಕಲ್ತ್ಕೋಬೇಕು. ಸೊ ಇನ್ನೂ ಚೆನ್ನಾಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡಿ, ಸೊ ಒಳ್ಳೆ ವಿಡಿಯೋಸ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೀವು ಕೂಡ ಅದಕ್ಕೆ ತಕ್ಕನಾಗೆ ವ್ಯೂಸು ಅಂದರೆ ಚೆನ್ನಾಗಿ ಎಲ್ಲರಿಗೂ ಶೇರ್ ಮಾಡಿರಿ. ಸೊ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ವಿಡಿಯೋಸ್ನ, ಹಂಗೆ ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡ್ರಪ್ಪ, ಯಾಕೆಂದರೆ ತುಂಬ ಕಷ್ಟಪಟ್ಟಿರ್ತೀವಿ ವಿಡಿಯೋ ಮಾಡೋಕ್ಕೆ, ಲೈಕ್ ಬಂದಿಲ್ಲ ಅಂದರೆ ನಮಗೆ ನಿಜವಾಗ್ಲೂ ಸೊ ಬೇಜಾರಾಗ್ಬಿಡುತ್ತೆ. ವಿಡಿಯೋ ಮಾಡೋದೋ ಬಿಡೋದೋ ನಂಗಾಗತ್ತೆ, ನೋಡೋದೇ ಇಲ್ಲ ವಿಡಿಯೋನ ನೀವು, ಅದಕ್ಕಾಗಿನೇ ಸ್ವಲ್ಪ ಫುಲ್ಲು ಬೇಜಾರಾಗ್ಬಿಡುತ್ತೆ. ಸೊ ದಯವಿಟ್ಟು ಒಂದು ವಿಡಿಯೋ ನೋಡಿರಿ ಪೂರ್ತಿ ಎಲ್ಲಿವರೆಗೂ, ಸೊ ಎಷ್ಟು ಕಷ್ಟಪಟ್ಟಿರ್ತೀವಿ ಅನ್ನೋದು ನಿಮಗೂ ಕೂಡ ಗೊತ್ತಾಗುತ್ತೆ. ಹಂಗೆ ವಿಡಿಯೋಗೆ ಫಸ್ಟ್ ಬಂದ ತಕ್ಷಣ ಲೈಕ್ ಮಾಡಿರಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಸ್ನೇಹಿತರೆ ಮರಿಬೇಡ್ರಿ. ಲೈವ್ ಸ್ಟ್ರೀಮಿಂಗ್ ಬಗ್ಗೆ ಹೇಳೋದಾದ್ರೆ ಅದು ಇನ್ಸ್ಟಾಗ್ರಾಮಲ್ಲಿ ನಾನು ಸ್ಟೋರಿಗೆ ಹಾಕ್ತೀನಿ ಕಣ್ರಪ್ಪ. ನೀವು ಭಾಳ ಜನ ಹೇಳ್ತಿದ್ದೀರ ಬ್ರೋ ನೀವು ಲೈವ್ ಮಾಡ್ತೀನಿ ಅಂತ ಹೇಳ್ತೀರಾ, ನೀವು ಮತ್ತೆ ವಾರದಲ್ಲಿ 4 ದಿನ ಲೈವ್ ಮಾಡ್ತೀನಿ ಅಂತೀರಾ, ಶನಿವಾರ ಭಾನುವಾರ ಮಂಗಳವಾರ ಗುರುವಾರ ಮಾಡ್ತೀನಿ ಅಂತೀರಾ, ಎಲ್ಲಿ ಬ್ರೋ ಲೈವಿಗೆ ಬತ್ತಿಲ್ಲ ಅಂತಂದು ಹೇಳ್ತೀರಾ. ನೋಡ್ತಾರಲ್ವಾ ಎಲ್ಲ ಬೆವ್ತೋಗ್ಬಿಟ್ಟಿನಿ ಇಲ್ಲಿ, ನಿಜವಾಗ್ಲೂ ಶೀಟಡೆಗೆ ನಿಂತ್ಕೊಂಡು ವಿಡಿಯೋ ಮಾಡೋಷ್ಟೊತ್ತಿಗೆ ನಿಜವಾಗ್ಲೂ ಫುಲ್ ಬೆವ್ತೋಗ್ಬಿಡ್ತೀವಿ. ನಿಜವಾಗ್ಲೂ 5 ನಿಮಿಷದ ವಿಡಿಯೋ ಮಾಡೋತ್ತಿಗೆ ನಿಜವಾಗ್ಲೂ ಒಂದು 3 ಸತಿ ಒರೆಸ್ಕೋಬೇಕು ಗುರು, ಹಿಂಗೆ ಅಷ್ಟು ನೀರು ಇಳ್ಬಿಡ್ತೇವೆ. ಅದಕ್ಕಾಗಿನೇ ಅಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ ಗುರು, ಇಲ್ಲಿ ಫುಲ್ ಶೀಟಿ ಮನೆ. ಅದಕ್ಕಾಗಿನೇ ಇವಾಗ ಏನಂದ್ರೆ ನೀವು ಭಾಳ ಜನ ಲೈವ್ ಸ್ಟ್ರೀಮಿಂಗ್ ಬಗ್ಗೆ ಕೇಳ್ತಿದ್ದೀರಾ, ಲೈವ್ ಸ್ಟ್ರೀಮಿಂಗ್ ಬಗ್ಗೆ ನಾನು ಹೇಳಕ್ ಹೋಗಲ್ಲ, ಯಾಕೆಂದ್ರೆ ನನಗೆ ಒಂದಿನ ಬಿಸಿ ಇರ್ಬೋದು,
ಒಂದಿನ ಫ್ರೀ ಇರ್ಬೋದು, ಆ ಫ್ರೀ ಇದ್ದ ಟೈಮಲ್ಲಿ ಲೈವ್ ಮಾಡ್ತೀನಿ. ಸೊ ಫ್ರೀ ಇಲ್ಲ ಅಂದರೆ ಲೈವ್ ಮಾಡೋಕೆ ಹೋಗಲ್ಲ. ಇನ್ ಕೇಸ್ ಲೈವ್ ಸ್ಟ್ರೀಮಿಗೆ ಬರೋಂಗಿದ್ರೆ ನಿಮಗೆ ಲೈವ್ ಸ್ಟ್ರೀಮಿಗೆ ಬರೋ ಮುಂದ್ಗಡೆಗೆ ನಾನು ನಿಮಗೆ ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಹಾಕ್ಬಿಡ್ತೀನಿ. ಪ್ರೀಮಿಯರಿಗೆ ಹಾಕಿ ಆದ್ಮೇಲೆ ನಾನು ಹಾಕ್ತೀನಿ. ಸೊ ಅವಾಗ ಅವಾಗ ಪ್ರೀಮಿಯರ್ ಚೆಕ್ ಮಾಡ್ತೀರಿ. ಸೊ ನೋಟಿಫಿಕೇಶನ್ ಅಂತೂ ಬರುತ್ತೆ, ಅವಾಗ ಪಟ್ಟಣಕ್ಕೆ ಬಂದು ಜಾಯ್ನ್ ಆದರೆ ಆಯಿತು. ಸೊ ಲೈವ್ ಸ್ಟ್ರೀಮಿಂಗ್ ನಾನು ಹಾಕ್ತೀನಿ ಗುರು, ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿಗೆ ಹಾಕ್ತೀನಿ. ಸೊ ನೀವು ಆರಾಮಾಗಿ ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡ್ಕೊಂಡು ನೀವು ಆರಾಮಾಗಿ ಜಾಯ್ನ್ ಆಗ್ಬೋದಾಗಿರುತ್ತೆ ಸ್ನೇಹಿತರೆ. ಸೊ ಈ ಇನ್ಫಾರ್ಮೇಶನ್ನ ಹೇಳೋದಕ್ಕೆ ವಿಡಿಯೋ ಮಾಡಿದ್ದು. ಸೊ ಭಾಳ ಜನಕ್ಕೆ ಇದರಿಂದ ಬೇಜಾರಾಗಿರುತ್ತೆ, ಡೈಲಿ 5 ಗಂಟೆಗೆ ಒಂದು ವಿಡಿಯೋ ನೋಡ್ತಿದ್ದವರು. ನಮಗಂತೂ ಖುಷಿ ಆಗೋದು ಸಿ ಜಿ ಕೆ ವಿಡಿಯೋ ನೋಡೋಕ್ಕೆ, ಇಂಟ್ರೆಸ್ಟಿಂಗ್ ಆಗಿರೋ ಗುರು ಈ ವಿಡಿಯೋಸು ಅಂತಂದೆಲ್ಲ ಭಾಳ ಜನ ಎಲ್ಲ ಹೇಳ್ತಿದ್ರಿ. ಸೊ ನಿಮಗೆ ಇದು ಎಷ್ಟರ ಮಟ್ಟಿಗೆ ಖುಷಿ ಕೊಟ್ಟಿತ್ತೋ, ಎಷ್ಟರ ಮಟ್ಟಿಗೆ ದುಃಖ ತಂದಿತ್ತೋ ಗೊತ್ತಿಲ್ಲ. ಆದರೂ ಇನ್ನು ಮುಂದೆ 8 ಗಂಟೆ ವಿಡಿಯೋನೇ ಬರಲಿ, ಕರೆಕ್ಟಾಗಿ 8 ಗಂಟೆಗೆ ಒಂದು ವಿಡಿಯೋ ಬರುತ್ತೆ. ಸೊ ಅದರಲ್ಲೂ ಕೂಡ ತುಂಬ ಚೆನ್ನಾಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದೀನಿ. ಸೊ ನಾಳೆಯಿಂದ ಪಕ್ಕ ಟೈಮಿಂಗ್ಸಿಗೆ ವಿಡಿಯೋ ಬರುತ್ತೆ, ಎಲ್ಲರೂ ನೋಡ್ರಿ ಸ್ನೇಹಿತರೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಧನ್ಯವಾದಗಳು ಸ್ನೇಹಿತರೆ.